ನಮಸ್ಕಾರ, ಅಮೋಘ್ ನ್ಯೂಸ್ಗೆ ಸ್ವಾಗತ. ನಾನು ಧನು. ವಾರ್ತೆಗಳ ವಿವರ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಡಿಜಿಟಲ್ ಸ್ಕ್ರೀನ್ ಮೂಲಕ ತುಮಕೂರಿನ ವಿವಿಧೆಡೆ ವ್ಯವಸ್ಥೆ ಮಾಡಲಾಗಿತ್ತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ತುಮಕೂರಿನ ವಿವಿಧೆಡೆ ಡಿಜಿಟಲ್ ಸ್ಕ್ರೀನ್ ಮೂಲಕ ವೀಕ್ಷಿಸಲು ಅನುವು ಮಾಡಲಾಗಿತ್ತು. ತುಮಕೂರಿನ ಜಯನಗರದಲ್ಲಿರುವ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರ ನಿವಾಸದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಲು ವ್ಯವಸ್ಥೆ ಮಾಡಲಾಗಿತ್ತು. ಮಾಜಿ ಶಾಸಕರ ನಿವಾಸದ ಆವರಣದಲ್ಲಿ ಡಿಜಿಟಲ್ ಸ್ಕ್ರೀನ್ ಅಳವಡಿಸಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಲು ಆಸನ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದ ಪ್ರಯುಕ್ತ ಮಾಜಿ ಶಾಸಕ ಎಸ್ ಶಫಿ ಅಹಮದ್ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಮಾತನಾಡಿ, ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮವು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ರಾಜ್ಯದಲ್ಲಿ 20 ಲಕ್ಷ ಜನರು ಪ್ರತಿಜ್ಞಾವಿಧಿ ಕಾರ್ಯಕ್ರಮವನ್ನು ನೇರ ಪ್ರಸಾರದ ಮೂಲಕ ವೀಕ್ಷಿಸಿದ್ದಾರೆ ಎಂದರು. ಇವತ್ತು ಈ ದಿನವನ್ನ ಪ್ರತಿಜ್ಞಾ ದಿನವನ್ನಾಗಿ ಮಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸುಮಾರು 14,000 ಸ್ಥಳಗಳಲ್ಲಿ ಸಾಮಾಜಿಕ ಜಾಲತಾಣ ಹಾಗೂ ಟಿವಿ ಮಾಧ್ಯಮಗಳ ಮುಖಾಂತರ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಿಸಿ ಇವತ್ತು ನಾವು ಸಂವಿಧಾನದ ಪೀಠಿಕೆ ಮತ್ತು ಕಾಂಗ್ರೆಸ್ ಪಕ್ಷದ ಸಾಮೂಹಿಕ ಪ್ರತಿಜ್ಞೆಯನ್ನು ಓದುವುದರ ಮುಖಾಂತರ ಪಕ್ಷಕ್ಕೆ ಶಕ್ತಿ ಹಾಗೂ ಸಂಘಟನೆಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ತುಮಕೂರು ನಗರದಲ್ಲೂ ಕೂಡ ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇವತ್ತು ಈ ಭಾಗ ದಕ್ಷಿಣ ಭಾಗದಲ್ಲಿ ನಾವು ತುಮಕೂರು ನಗರದ ದಕ್ಷಿಣ ಭಾಗದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಇದು ಆಯೋಜಿಸಿದ್ದೀವಿ. ಕೆಪಿಸಿಸಿ ವೀಕ್ಷಕ ಶ್ರೀಧರನ್, ಮುಖಂಡರಾದ ಗೀತಾ ನಾಗೇಶ್, ಮಂಗಳಮ್ಮ, ಮುಭೀನಾ, ಅನಿಲ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಫರೀದಾ ಬೇಗಂ ಅವರ ನಿವಾಸದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಡಿಜಿಟಲ್ ಸ್ಕ್ರೀನ್ ಮೂಲಕ ಆಯೋಜಿಸಲಾಗಿತ್ತು. ಈ ಭಾಗದ ನಾಗರಿಕರು ಕಾರ್ಯಕ್ರಮದ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡಿದರು. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುತ್ತಿರುವುದಕ್ಕೆ ಮೇಯರ್ ಫರೀದಾ ಬೇಗಂ ಅವರು ಅಭಿನಂದಿಸಿದರು. ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ, ನಾವೆಲ್ಲ ಕಾರ್ಯಕರ್ತರು ಎಲ್ಲ ವಾರ್ಡಲ್ಲೂ ಸೇರಿ ಕೂಡ ಒಂದು ವೀಕ್ಷಣೆಯನ್ನು ನಾವು ನೋಡ್ತಾ ಇದ್ದೀವಿ. ಅವ್ರ ಜೊತೆಗೆ ನಾವೆಲ್ಲ ಕೂಡ ಅವ್ರು ಏನು ಓದ್ ತಕೊಂಡಿದ್ದಾರೆ ನಾವೆಲ್ಲ ಕೂಡ ಅವ್ರ ಜೊತೆ ಸೇರಿ ಇವತ್ತು ತಕೊಂಡಿದ್ದೀವಿ. ಡಿಫ್ರೆಂಟ್ ಆಗಿ ಇದೆ ಇದು, ಯಾಕಂದರೆ ಎಲ್ಲ ಕಾರ್ಯಕರ್ತರು ಒಂದೇ ಅಂತ ಭಾವನೆಯನ್ನು ಉಂಟು ಮಾಡಲು ಈ ಒಂದು ಪ್ರೋಗ್ರಾಮನ್ನು ಆಯೋಜಿಸಿದ್ದಾರೆ. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿಕೊಂಡು ಈ ಕರೋನಾ ವೈರಸಲ್ಲಿ ಕೂಡ ನಾವು ಇದೊಂದು ಪ್ರೋಗ್ರಾಮ್ ಸಕ್ಸಸ್ಫುಲ್ಲಾಗಿ ನಡೆಸ್ಕೊಟ್ಟಿದ್ದೀವಿ. ನಮ್ಮ ಶಿವಕುಮಾರ್, ಮಾನ್ಯ ಶಿವಕುಮಾರ್, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೃದಯಪೂರ್ವಕವಾಗಿ ನನ್ನ ಎಲ್ಲ ಕಾರ್ಯಕರ್ತರು, ತುಮಕೂರು ಕಾರ್ಯಕರ್ತರಿಂದ, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ, ಮತ್ತು ನಮ್ಮ ಮಾಜಿ ಶಾಸಕರು ರಫೀಕ್ ಅಹಮದ್ ಕಡೆಯಿಂದ, ನಮ್ಮ ಶಫಿ ಅಹಮದ್ ಕಡೆಯಿಂದ, ಎಲ್ಲ ಕಾರ್ಯಕರ್ತರಿಂದನೂ ಕೂಡ ನಾನು ಹಿರಿಯರಿಂದ, ನನ್ನ ಎಲ್ಲ ಹಿರಿಯ ಸಹಪಾಠಿಗಳಿಂದ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಸದಸ್ಯ ಹಾಗೂ ಮೇಯರ್ ಫರೀದಾ ಬೇಗಂಪತಿ ಅಫೀಸ್ರವರು ಪಾಲ್ಗೊಂಡಿದ್ದರು. ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾವಿಧಿ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆಯನ್ನು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಡಲಾಗಿತ್ತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ, ಮಾಜಿ ಶಾಸಕ ಆರ್ ನಾರಾಯಣ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ಕ್ಷಣವನ್ನು ಯುವ ಕಾಂಗ್ರೆಸ್ ಕಾರ್ಯಕರ್ತರು ತುಮಕೂರು ನಗರದಲ್ಲಿ ಹಬ್ಬದಂತೆ ಆಚರಿಸಿದರು. ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಆರ್ ರಾಜೇಂದ್ರ ಅವರ ಸಹಯೋಗದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಶಶಿ ಹುಲಿಕುಂಟೆಮಠ್ ಮತ್ತು ರಾಜೇಶ್ ದೊಡ್ಡಮನೆ ಅವರು ನಗರದ ಕನ್ನಡ ಭವನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಯುವಕರು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ನೇರ ಪ್ರಸಾರದಲ್ಲಿ ವೀಕ್ಷಿಸಲು ಎಲ್ಇಡಿ ಸ್ಕ್ರೀನ್ ಆಯೋಜನೆ ಮಾಡಿದರು. ಸುಮಾರು 200ಕ್ಕೂ ಹೆಚ್ಚು ಯುವಕರು ಮತ್ತು ಸೇವಾದಳದ ಪದಾಧಿಕಾರಿಗಳು, ವಿವಿಧ ಘಟಕಗಳ ಪದಾಧಿಕಾರಿಗಳು ಸಾಮಾಜಿಕ ಅಂತರ ಕಾಯ್ದುಕೊಂಡು ವೀಕ್ಷಣೆ ಮಾಡಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ತರಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಾಧ್ಯಕ್ಷರಾದ ಶಶಿ ಹುಲಿಕುಂಟೆಮಠ್ ಮಾತನಾಡಿ, ಇಂದು ಡಿ ಕೆ ಶಿವಕುಮಾರ್ ಅವರ ಪ್ರತಿಜ್ಞಾ ದಿನ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ 7,800ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಡಿಜಿಟಲ್ ಮತ್ತು ಜೂಮ್ ಸಂವಾದದ ಮೂಲಕ ಜನ ಪಾಲ್ಗೊಂಡಿದ್ದಾರೆ. ತುಮಕೂರು ನಗರವೂ ಸೇರಿದಂತೆ ಜಿಲ್ಲೆಯಲ್ಲೂ ಹೆಚ್ಚು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮ ಪಡುತ್ತಿದ್ದಾರೆ ಎಂದರು. ಕೆಪಿಸಿಸಿ ನೂತನ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಬೆಂಬಲಕ್ಕೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದು, ಮುಂಬರುವ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಜೊತೆಯಲ್ಲಿದ್ದು ಪಕ್ಷವನ್ನು ಬಲಪಡಿಸುವ ಕೆಲಸ ಮಾಡುತ್ತೇವೆ ಅಂತ ತಿಳಿಸಿದರು.
ಎಐಸಿಸಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಮತ್ತು ಉಪಾಧ್ಯಕ್ಷರಾದ ರಾಹುಲ್ ಗಾಂಧಿ, ಕರ್ನಾಟಕ ಉಸ್ತುವಾರಿಗಳಾದ ವೇಣುಗೋಪಾಲ್ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಘಟನೆಗೆ ಕೆಪಿಸಿಸಿ ನೂತನ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷರನ್ನಾಗಿ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ಸಲೀಂ ಅಹಮದ್ ಅವರನ್ನು ನೇಮಕ ಮಾಡಿದ್ದು, ಇವರೆಲ್ಲರಿಗೂ ಯುವ ಕಾಂಗ್ರೆಸ್ ಜೊತೆಯಲ್ಲಿದ್ದು ಪೂರಕವಾಗಿ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದ ಚುಕ್ಕಾಣಿ ಹಿಡಿಯಲಿದೆ ಅಂತ ಹೇಳಿದರು. ಪ್ರಮಾಣ ಮಾಡಿದ್ದಾರೆ. ಕೆಡೇರ್ ಮಟ್ಟದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಅವ್ರಿಗೆ ಅಧಿಕಾರ ಮತ್ತು ಮತ್ತೊಂದು ನಾಡೆ ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಅದೇ ರೀತಿಯಾಗಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ತುಮಕೂರು ನಗರ ಯುವ ಕಾಂಗ್ರೆಸ್ ವತಿಯಿಂದ ಇಂದು ತುಮಕೂರಿನ ಕನ್ನಡ ಭವನದಲ್ಲಿ ಇವತ್ತು ಸುಮಾರು 150ಕ್ಕಿಂತ 200 ಹೆಚ್ಚು ಜನ ಯುವಕರುಗಳನ್ನು ನಾವು ಇಲ್ಲಿ ಸೇರಿಸಿ ಇವತ್ತು ಅವರ ಪ್ರತಿಜ್ಞಾ ಕಾರ್ಯಕ್ರಮವನ್ನು ಲೈವ್ ಮುಖಾಂತರವಾಗಿ ಹಾಗೂ ಝೂಮ್ ಮುಖಾಂತರವಾಗಿ ಅವರಿಗೆ ತೋರಿಸ್ತಾ ಇದ್ದೇವೆ. ಯಾಕೆಂದರೆ ಈ ಮಹಾಮಾರಿ ಕರೋನಾ ಇರೋದ್ರಿಂದ ನಾವ್ಯಾರನ್ನೂ ಕೂಡ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಆಮೇಲೆ ಇದು ತುಂಬ ವಿಭಿನ್ನವಾದಂಥ ಕಾರ್ಯಕ್ರಮ ಇವತ್ತು ನಮ್ಮ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿರುವಂಥದ್ದು ಇವತ್ತು ಭಾಳ ವಿಭಿನ್ನವಾದಂಥ ಕಾರ್ಯಕ್ರಮ. ಸಹಸ್ರಾರು ಲಕ್ಷಾಂತರ ಮಂದಿ ಯುವಕರನ್ನು ಇವತ್ತು ಹುರಿದುಂಬಿಸಿದೆ. ಈ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಇಲಾಹಿ ಸಿಕಂದರ್ ಮಾತನಾಡಿ, ಇಂದು ಕೆಪಿಸಿಸಿ ನೂತನ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಪ್ರತಿಜ್ಞಾ ತೆಗೆದುಕೊಂಡಿದ್ದು, ಇವರ ಜೊತೆ ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ ಮತ್ತು ಸಲೀಂ ಅಹಮದ್ ಅವರು ಸಹ ಪ್ರತಿಜ್ಞೆ ತೆಗೆದುಕೊಂಡಿದ್ದಾರೆ. ಇಂದಿನ ಈ ಪ್ರತಿಜ್ಞಾ ದಿನದ ಉದ್ದೇಶ ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಕೇವಲ ಅವರ ಪ್ರತಿಜ್ಞೆ ಅಲ್ಲ, ರಾಜ್ಯದ ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಜ್ಞೆಯಾಗಿದೆ ಅಂತ ಹೇಳಿದರು. ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೆಪಿಸಿಸಿ ನೂತನ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಮತ್ತು ಕಾರ್ಯಾಧ್ಯಕ್ಷರುಗಳ ಜೊತೆಗಿದ್ದೇವೆ ಎಂಬುದನ್ನು ನಾವಿದು ಇಲ್ಲಿ ಪ್ರತಿಜ್ಞೆ ಮಾಡುವ ಮೂಲಕ ತೋರಿಸಿದ್ದೇವೆ ಅಂತ ತಿಳಿಸಿದರು. ನೂತನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರ ಚಿಂತನೆ ಕೇವಲ ಅವರು ಪ್ರತಿಜ್ಞೆಯನ್ನು ತಾಳೋದು ಬಿಟ್ಟು ಈ ಒಂದು ಪ್ರತಿಜ್ಞೆಯನ್ನು ಪ್ರತಿಯೊಂದು ಕಾಂಗ್ರೆಸ್ ಕಾರ್ಯಕರ್ತರು, ಲಕ್ಷಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಅವರೊಂದಿಗೆ ಪ್ರತಿಜ್ಞೆಯನ್ನು ತಗೋಬೇಕು ಅನ್ನುವಂತಹ ಒಂದು ವಿನೂತನ ಚಿಂತೆಯನ್ನು ತಗೊಂಡು ಈ ಪ್ರತಿಜ್ಞೆ ಕಾರ್ಯಕ್ರಮ ಅನ್ನೋಂಥದ್ದು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಇವತ್ತು ಈ ಒಂದು ರಾಜ್ಯದಲ್ಲಿ ಸರಿಸುಮಾರು 7200 ಕಡೆ ಲೈವ್ ಆಗಿ ವೀಕ್ಷಣೆಯನ್ನು ಮಾಡಿ ಅವರ ಜೊತೆಗೆ ಪ್ರತಿಜ್ಞೆಯನ್ನು ತಗೊಂಡು ಈ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಒಂದು ಪಕ್ಷ ಮಾಡಿ ಮತ್ತೊಂದು ಸರಿ ಅಧಿಕಾರಕ್ಕೆ ಬರೋಕ್ಕೆ ಒಂದು ಪ್ರಯತ್ನ ಹಾಗೂ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಈ ಕಾರ್ಯಕ್ರಮದಿಂದ ಒಂದು ಚಾಲನೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ರಾಜೇಶ್ ದೊಡ್ಡಮನಿ, ಮೋಹನ್, ದರ್ಶನ್, ರಾಘವೇಂದ್ರ ಸ್ವಾಮಿ, ಶಿವಾಜಿ, ಆಕಾಶ್, ಅನಿಲ್ ಕುಮಾರ್, ಪರಶುರಾಮ್, ಇಟಿ ನಾಗರಾಜು, ಮಾದೇಗೌಡರು, ಸುಶೀಲ್ ಕುಮಾರ್, ಬಿಜಿ ಲಿಂಗರಾಜು, ಜಿಎಲ್ ಗೌಡ, ಎಸ್ಟಿ ಘಟಕದ ಅಧ್ಯಕ್ಷ ತುಬಿ ಮಲ್ಲೇಶ್ ಸೇರಿದಂತೆ ಸೇವಾದಳದ ಪದಾಧಿಕಾರಿಗಳು, ಕಿಸಾನ್ ಘಟಕ, ಮಹಿಳಾ ಘಟಕದ ಪದಾಧಿಕಾರಿಗಳು ಭಾಗವಹಿಸಿದರು. ಕ್ಯಾತ್ಸಂದ್ರದ ಸರ್ಕಾರಿ ಪ್ರೌಢಶಾಲೆಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಧೈರ್ಯವಾಗಿ ಪರೀಕ್ಷೆ ಬರೆಯಬೇಕು ಅಂತ ಸಲಹೆ ನೀಡಿದರು. ರಾಜ್ಯದ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಕ್ಯಾತ್ಸಂದ್ರದ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಸಮಸ್ಯೆಗಳನ್ನು ಆಲಿಸಿದರು. ಬೆಂಗಳೂರಿನಿಂದ ಆಗಮಿಸಿದ ಸಚಿವರು ನೇರವಾಗಿ ಸಿದ್ಧಗಂಗಾ ಮಠಕ್ಕೆ ತೆರಳಿ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಭೇಟಿ ಮಾಡಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಮಠದಲ್ಲಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿ ಧೈರ್ಯವಾಗಿ ಪರೀಕ್ಷೆ ಎದುರಿಸಿ ಅಂತ ಹೇಳಿದರು. ಅನಂತರ ಕ್ಯಾತ್ಸಂದ್ರದ ಸರ್ಕಾರಿ ಪ್ರೌಢಶಾಲೆಗೆ ಆಗಮಿಸಿದ ಸಚಿವರು ಪರೀಕ್ಷೆಗೆ ಹಾಜರಾದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಭಯ ಇಟ್ಟುಕೊಳ್ಳದೆ ಪರೀಕ್ಷೆ ಬರೆಯುವಂತೆ ಕಿವಿ ಮಾತು ಹೇಳಿದರು. ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಇತ್ತ ಸಚಿವರು ಅಲ್ಲಿನ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ಅನಂತರ ಶಿಕ್ಷಕರುಗಳ ಜೊತೆ ಸಚಿವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಎಂಎಲ್ಸಿ ವೈ ನಾರಾಯಣ ಸ್ವಾಮಿ, ಶಾಸಕ ಜ್ಯೋತಿ ಗಣೇಶ್, ಡಿಡಿಪಿಐ ಕಾಮಾಕ್ಷಮ್ಮ, ಉಪಮೇಯರ್ ಶಶಿಕಲಾರವರ ಪತಿ ಗಂಗಾನ್ಮಯ್ಯ ಸೇರಿದಂತೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಆನಂತರ ಸಚಿವರು ವಿದ್ಯಾ ಕಾಲೇಜು, ಬಸವೇಶ್ವರ ಹೈಸ್ಕೂಲು, ಸರ್ಕಾರಿ ಜೂನಿಯರ್ ಕಾಲೇಜುಗಳಿಗೂ ಭೇಟಿ ನೀಡಿದರು. ತುಮಕೂರಿನ ಖಾದರ್ ನಗರಕ್ಕೆ ಮೇಯರ್ ಮತ್ತು ಉಪಮೇಯರ್ ಅವರು ಹಾಗೂ ವಾರ್ಡಿನ ಸದಸ್ಯರುಗಳು ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿದರು. ತುಮಕೂರಿನ ಬಟ್ವಾಡಿ ಬಳಿ ಇರುವ ಖಾದರ್ ನಗರಕ್ಕೆ ಮೇಯರ್ ಫರಿತಾ ಬೇಗಂ ರವರು ವಾರ್ಡ್ನ ಸದಸ್ಯರು ಹಾಗೂ ಅಧಿಕಾರಿಗಳೊಂದಿಗೆ ತೆರಳಿ ಸಮಸ್ಯೆಗಳನ್ನು ಆಲಿಸಿದರು. ಕೊರೋನಾ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಖಾದರ್ ನಗರವನ್ನು ಸೀಲ್ ಡೌನ್ ಮಾಡಲಾಗಿತ್ತು. ಖಾದರ್ ನಗರದಲ್ಲಿ ಸಮಸ್ಯೆಗಳಿದ್ದರೂ ಕೊರೋನಾ ವೈರಸ್ಗೆ ಹೆದರಿ ಈ ಪ್ರದೇಶಕ್ಕೆ ಅಧಿಕಾರಿಗಳು ತಿರುಗಿ ಸಹ ನೋಡಿರಲಿಲ್ಲ. ಈ ಭಾಗದ ಸಮಸ್ಯೆ ನಿರ್ಮಲ ಶಿವಕುಮಾರ್ ಅವರ ಮನವಿ ಮೇರೆಗೆ ಮೇಯರ್ ಫರಿತಾ ಬೇಗಂ, ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯರವರು ಅಧಿಕಾರಿಗಳೊಂದಿಗೆ ಖಾದರ್ ನಗರಕ್ಕೆ ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿದರು. ಇಟ್ಸ್ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ಅಂತ ಒಂದೇ ಉದ್ದೇಶದಿಂದ ನಾನೆಲ್ಲ ವಾರ್ಡ್ ವಿಸಿಟ್ ಮಾಡ್ತಾ ಇದ್ದೀನಿ. ಖಾದರ್ ನಗರ ಮತ್ತು ಬಂಡೆಪಳ್ಳನಲ್ಲೂ ಒಂದು UGD ಪ್ರಾಬ್ಲಮ್ ಇದೆ, ಮತ್ತು ಇನ್ನೊಂದು ದೇವರಾಯಪಟ್ಟಣದಲ್ಲಿ ಒಂದು ಲೈಕ್ UGD ಪ್ರಾಬ್ಲಮ್ ಪ್ಲಸ್ ಟ್ರೈನ್ ಕಂಟಿನ್ಯೂಯೇಷನ್ ಇಲ್ಲ. ಇಲ್ಲಿ ನಮಗೆ 35 ವಾರ್ಡಲ್ಲಿ ಮೇಜರ್ ಆಗಿ ನಾನು ಕಾಣ್ತಾ ಇರೋದು ಏನಂದರೆ
ಮ್ಯಾಕ್ಸಿಮಮ್ ಪ್ಲ್ಯಾನ್ಗಳು ಸರಿಯಾಗಿಲ್ಲ, ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ, ಟ್ರೈನ್ ಕಂಟಿನ್ಯೂಷನ್ ಇಲ್ಲ ಅಂದರೆ ನಾವು ಎಲ್ಲಿ ತಗೊಂಡು ಹೋಗೋದು? ವಿ ಆರ್ ನಾಟ್ ಗೆಟಿಂಗ್ ದ ಲೀಡ್. ಹಾಗಾಗಿ ನಾನು ಸ್ವಲ್ಪ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀನಿ. ಬಟ್ ನಮ್ಮ ಈ ಸಂದರ್ಭದಲ್ಲಿ ಸದಸ್ಯ ನಿರ್ಮಲರವರ ಪತಿ ಶಿವಕುಮಾರ್ ಪಾಲ್ಗೊಂಡಿದ್ದರು. ತುಮಕೂರಿನ ಮರಳೂರು ದಿನ್ನೆಯ ಯುವಕನ ಸಾವು ಅನುಮಾನಕಡೆಯಾಗಿದ್ದು ಸಮಗ್ರ ತನಿಖೆ ನಡೆಸಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಆಗ್ರಹಿಸಿದ್ದಾರೆ. ತುಮಕೂರಿನ ಮರಳೂರು ದಿನ್ನೆಯ ಯುವಕನೊಬ್ಬ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು ಆತನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡಿ ಈಗ ಕೊರೋನಾ ಪಾಸಿಟಿವ್ನಿಂದ ಸತ್ತಿದ್ದಾನೆ ಅಂತ ಬಿಂಬಿಸಲಾಗ್ತಾ ಇದೆ. ಯುವಕನ ಸಾವಿನ ಬಗ್ಗೆ ಅನುಮಾನವಿದ್ದು ಈ ಬಗ್ಗೆ ತನಿಖೆ ನಡೆಸಿ ಆ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್ ಅವರು ಒತ್ತಾಯಿಸಿದ್ದಾರೆ. ದಿನಾಂಕ 30/6/2020 ತುಮಕೂರು ಮಲ್ಲೂರು ಜಿಲ್ಲೆಯ ಯುವಕನೊಬ್ಬ COVID-19 ಮರಣ ಹೊಂದಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ವರದಿಯಾಗಿದೆ. ಈ ಯುವಕ ದಿನಾಂಕ 26/6/2020 ಮಧುಗಿರಿ ಬಳಿ ಹೋಗುವಾಗ ಅಲ್ಲೊಂದು ಅಪಘಾತಕ್ಕೆ ಸಿಕ್ಕಿ ಗಂಭೀರವಾಗಿ ಅವನಿಗೆ ಪೆಟ್ಟು ಬಿದ್ದಿದ್ದು ತುಮಕೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗ್ತಾನೆ. ಮೊನ್ನೆ ಸೋಮವಾರ ನಿಮಗೆ ಶಸ್ತ್ರಚಿಕಿತ್ಸೆ ಕೂಡ ಆಗುತ್ತೆ, ಆಪರೇಷನ್ ಕೂಡ ಆಗುತ್ತೆ. ಆದರೆ ನಿನ್ನೆ ಏಕಾಏಕಿ ಈ ಯುವಕ ಸಾವನ್ನಪ್ಪುತ್ತಾನೆ. ಆದರೆ ಸಾಯಂಕಾಲದ ವರದಿಯಲ್ಲಿ ಈ ಯುವಕ COVID-19 ಸಾವನ್ನಪ್ಪಿದ್ದಾನೆ ಅಂತ ಹೇಳ್ಬಿಟ್ಟು ಬರುತ್ತೆ. ಇದು ಬಹಳ ಅನುಮಾನಗಳಿಗೆ ಒಂದು ಆಸ್ಪದ ಕೊಡ್ತಾ ಇದೆ. ಹಾಗಾಗಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಕೊಟ್ಟಿದ್ದೇನೆ. ಇವನ ಮರಣದ ಬಗ್ಗೆ ಒಂದು ಸೂಕ್ತವಾದ ತನಿಖೆಯನ್ನು ಮಾಡಬೇಕು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಮೃತರ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಜೊತೆಗೆ ಮೃತರು ಬಡವರಾಗಿರೋದ್ರಿಂದ ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ದೊರಕಿಸಿಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಇಂತಹ ಘಟನೆಗಳು ಆಗಬಾರ್ದು. June 26 ಮಧುಗಿರಿ ಬಳಿ ಅಪಘಾತದಲ್ಲಿ ತೀವ್ರ ಪೆಟ್ಟಾಗಿದ್ದ ಯುವಕನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಈಗ ಕೊರೋನಾ ಪಾಸಿಟಿವ್ನಿಂದ ಸತ್ತಿದ್ದಾನೆ ಅಂತ ಹೇಳುತ್ತಿರುವುದಕ್ಕೆ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಅಂತ ಮಾಜಿ ಶಾಸಕರು ಹೇಳಿದ್ದಾರೆ. ಈ ಸಂಬಂಧ ಸಮಗ್ರ ತನಿಖೆ ನಡೆಸಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾಗಿ ಹೇಳಿದ್ದಾರೆ. ಮೃತನ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಮೂಲಕ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲಾ ಪಂಚಾಯತ್ನಲ್ಲಿ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಇಡೀ ಕಚೇರಿಯನ್ನೇ ಸ್ಯಾನಿಟೈಸರ್ ಮೂಲಕ ಸ್ವಚ್ಛಗೊಳಿಸಲಾಯಿತು. ಕೊರೋನಾ ಸೋಂಕಿತ ವ್ಯಕ್ತಿಯೊಬ್ಬ ಜಿಲ್ಲಾ ಪಂಚಾಯತ್ ಕಚೇರಿಯೊಳಗೆ ಸುತ್ತಾಡಿದ್ದಾನೆಂಬ ಮಾಹಿತಿ ಮೇರೆಗೆ ಇಡೀ ಕಚೇರಿಯನ್ನೇ ಸ್ಯಾನಿಟೈಸರ್ ಮೂಲಕ ಸ್ವಚ್ಛಗೊಳಿಸಲಾಯಿತು. ಬುಧವಾರದಂದು ಜಿಲ್ಲಾ ಪಂಚಾಯತ್ನಲ್ಲಿ ಸಂಸದ ಜಿಎಸ್ ಬಸವರಾಜು ಅಧ್ಯಕ್ಷತೆಯಲ್ಲಿ ನಡೆದ ದಿಶಾ ಸಭೆಗೆ ಕೊರೋನಾ ಪಾಸಿಟಿವ್ ಬಂದಿದ್ದ ವ್ಯಕ್ತಿಯೊಬ್ಬ ಸಭಾಂಗಣದೊಳಗೆ ಓಡಾಡಿದ್ದಾನೆಂಬ ಮಾಹಿತಿ ಲಭ್ಯವಾಗಿತ್ತು. ಜಿಲ್ಲಾ ಪಂಚಾಯತ್ ಕಚೇರಿಗೆ ಬೆಳಿಗ್ಗೆ ಎಂದಿನಂತೆ ನೌಕರರು ಬಂದರಾದರೂ ಕೊರೋನಾ ವೈರಸ್ ಹರಡದಂತೆ ಮುನ್ನೆಚ್ಚರಿಕೆಯಾಗಿ ನೌಕರರನ್ನು ಕಚೇರಿಯೊಳಗೆ ಬಿಡದೆ ಇಡೀ ಕಚೇರಿಯನ್ನೇ ಸ್ಯಾನಿಟೈಸರ್ ಮಾಡಲಾಗಿತ್ತು. ದಿಶಾ ಸಭೆಗೆ ಬಂದಿದ್ದ ಎಸ್ಪಿ, ಜಿಲ್ಲಾಧಿಕಾರಿಗಳು, ಸಿಇಒ ಸೇರಿದಂತೆ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾಗಿದ್ದಾರೆ. ಸಭೆಯೊಳಗೆ ಓಡಾಡಿದ ಕೊರೋನಾ ಸೋಂಕಿತ ವ್ಯಕ್ತಿಗಾಗಿ ಶೋಧ ಕಾರ್ಯ ನಡೆಯುತ್ತಿದೆ. ತುಮಕೂರಿನಲ್ಲಿ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 129ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ನಡೆಯಿತು. ಕೊರೋನಾ ವೈರಸ್ ಆರ್ಭಟದಿಂದಾಗಿ ಕೂಲಿ ಕಾರ್ಮಿಕರು, ಬಡವರು, ದಲಿತರು ಅತಂತ್ರ ಪರಿಸ್ಥಿತಿಗೆ ಸಿಲುಕಿ ತತ್ತರಿಸೋಗಿದ್ದಾರೆ ಅಂತ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಪಿ ಎನ್ ರಾಮಯ್ಯ ಹೇಳಿದ್ದಾರೆ. ತುಮಕೂರಿನ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 129ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಧಾನಿ ಮೋದಿ ಸೇರಿದಂತೆ ದೇಶದ ಗಣ್ಯರುಗಳು ಕೊರೋನಾ ಮುಂದಿಟ್ಟುಕೊಂಡು ಬಡವರ ಬಗ್ಗೆ ಆಲೋಚನೆ ಮಾಡುತ್ತಿಲ್ಲ ಅಂತ ಪಿ ಎನ್ ರಾಮಯ್ಯ ಟೀಕಿಸಿದರು. ಕಾರ್ಮಿಕರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಸ್ಥಿತಿ ಚಿಂತಾಜನಕವಾಗಿದೆ. ಇದರ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ದೇಶವನ್ನು ಆಳ್ತಕ್ಕಂಥ ರಾಜಕೀಯ ಮುಖಂಡ ಏನಿದ್ದಾರೆ ಬಡವರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಡವರ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಬಡವರನ್ನ ಮೇಲೆತ್ತಕ್ಕಂಥ ಯಾವುದೇ ಸೌಲಭ್ಯಗಳನ್ನ ಕೊಡ್ದಲೇ ಏನು ಕೋವಿಡ್ ವೈರಸ್ ಅನ್ನೋದು ಒಂದನ್ನೇ ಮುಂದಿಟ್ಕೊಂಡು ಈ ದೇಶದ ಜನರನ್ನ ಒಂದಾಗ್ತಾರೆ.
ನಾನು ಈ ದೇಶದಲ್ಲಿ ಏನು ಕೇಂದ್ರ ಸರ್ಕಾರದ ಮೋದಿಜಿಯವರು ಮುತಾಯ ಮಾಡಿದ್ರು ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತಂದಿರತಕ್ಕಂಥ ಸಂವಿಧಾನದ ಕಾನೂನುಗಳನ್ನು ಸಂವಿಧಾನದ ಆಶಯಗಳನ್ನ ಜಾರಿಗೆ ತರಬೇಕು. ಇದೇ ಸಂದರ್ಭದಲ್ಲಿ ಪಿ ಎನ್ ರಾಮಯ್ಯರವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಪುಟ್ಟಸ್ವಾಮಿ, ಡಿ ಕುಮಾರ್, ಸೋಮಶೇಖರ್, ವಿರೂಪಾಕ್ಷಯ್ಯ ಸೇರಿದಂತೆ ಡಿಎಸ್ಎಸ್ನ ಪ್ರಮುಖರು ಪಾಲ್ಗೊಂಡಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಸಲ್ಲಿಸಿದ್ದಕ್ಕಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.